ಆಫೀಸಿನ ಆಗಿರ್ತಕ್ಕಂಥ ಬಿ ಇ ಒ ಗಿರಿಜೇಶ್ವರೇ, ಪಿಎಫ್ನವರು, ಅಧ್ಯಕ್ಷರು, ಟೀಚರ್ಸ್ ಅಸೋಸಿಯೇಷನ್ ಸೆಕ್ರೆಟರಿಗಳು, ಎಲ್ಲ ಪದಾಧಿಕಾರಿಗಳು ಹಾಗೂ ಉಪಾಧ್ಯಾಯ ವೃಂದದವರೇ, ನಾವು ಈ ಒಂದು ಕಾರ್ಯಕ್ರಮನ 2 ವರ್ಷದಿಂದ ಭಾಳ ಗ್ರ್ಯಾಂಡಾಗಿ ಮಾಡಿದ್ವಿ ಅಲ್ಲಿ ಪ್ಯಾಲೇಸಲ್ಲಿ. ಅಲ್ಲ, ಯಾವ ಪ್ಯಾಲೇಸ್ ಅದು? ಹೋದ ವರ್ಷ ಸರಳವಾಗಿ ಆಚರಣೆ ಮಾಡಿದ್ವಿ ಕೋವಿಡಿಂದ, ಈ ವರ್ಷವೂ ಸರಳವಾಗಿ ಆಚರಣೆ ಮಾಡಿದ್ವಿ. ಆದರೂ ಸನ್ಮಾನ ಅಂತೂ ಮಾಡಲೇಬೇಕು. ಅದು ಮೊದಲಿಂದ ಒಂದು ಪ್ರಾಕ್ಟೀಸ್ ಬಂದಿದೆ, ನಿವೃತ್ತಿ ಆಗಿರೋರಿಗೆ ಭಾಳ ಚೆನ್ನಾಗಿ ಸನ್ಮಾನ ಕಾರ್ಯಕ್ರಮ ಮುಗೀತು. ಅದೇ ಮುಖ್ಯ ಇವತ್ತು ನೆನೆಸ್ಕೊಳ್ಳೋದು, ಅವರ ಒಂದು ಸರ್ವೀಸ್ನ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದ ಸರ್ವೀಸ್ ಅಂತ. ಅವರು ಒಂದು ಏನು ಸರ್ವೀಸ್ ಮಾಡಿರ್ತಾರೆ ಅದನ್ನು ನೆನೆಸ್ಕೊಳ್ಳೋ ದಿವಸ ಇವತ್ತು. ರಾಧಾಕೃಷ್ಣವರು, ಅವ್ರ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಹತ್ರ ಹೋದಾಗ ನಿಮ್ಗೆ ಗೊತ್ತಿರಬೇಕು, ನಾನು ಗೊತ್ತಿರೋದು ನಾನು ಸ್ವಲ್ಪ ಹೇಳ್ತೀನಿ. ಅವ್ರ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಸರ್ ನಿಮ್ಮ ಜನ್ಮದಿನಾಚರಣೆ ಆಚರಿಸೋದಕ್ಕೆ ವಿಶ್ ಮಾಡೋಕೆ ಹೋದ್ರಂತೆ ಸ್ಟೂಡೆಂಟ್ಸ್ ಹೋಗಿದ್ದು. ಸೊ ಅವರು ಟೀಚರ್ ಆಗಿದ್ದರು. ನನ್ನ ಜನ್ಮದಿನಾಚರಣೆ ಯಾಕಪ್ಪ ಬೇಕು ಅಂತ ಏನೋ ಒಂದು ತಲೆಗೇನೋ ಯೋಚನೆ ಬಂದು ನನ್ನ ಜನ್ಮದಿನಾಚರಣೆಯನ್ನು ಟೀಚರ್ಸ್ ಡೇ ಅಂತ ಯಾಕೆ ಮಾಡಬಾರ್ದು ಅಂತ ಅಂತ ಅನ್ನಿಸ್ತು, ಡಿಕ್ಲೇರ್ ಮಾಡಿದ್ರು. ಅದು ವರ್ಷ ವರ್ಷ ಟೀಚರ್ಸ್ ಡೇ ಅಂತ ಬಂದು ಅದು ದೇಶವ್ಯಾಪ್ತಿ ಬಂದು ಸರ್ಕಾರದಲ್ಲಿ ಒಂದು ಮನ್ನಣೆ ಸಿಕ್ಬಿಡ್ತು. ಅದಕ್ಕೆ ಅವ್ರ ಜನ್ಮದಿನನ ಟೀಚರ್ಸ್ ಡೇ ಅಂತ ಮಾಡಿದ್ದು. ಒಬ್ಬ ಟೀಚರ್ ಆದವರು ಅತ್ಯುಂಗದ ಸ್ಥಾನಕ್ಕೇರಿದ್ರು ನೋಡಿ. ಅವರು ಒಳ್ಳೆ ಮಾರ್ಗದರ್ಶಿಗಳು, ಒಳ್ಳೆ ಗೈಡು, ಬುದ್ಧಿಜೀವಿಗಳು, ಭಾಳ ಮಹಾಜ್ಞಾನಿ ಅವರು. ತಮಿಳ್ನಾಡಿನವರು, ಭಾಳ ಬುದ್ಧಿವಂತರು ಅವರು, ಭಾಳ ಆನೆಸ್ಟ್ ಆ್ಯಂಡ್ ಸಿಂಪಲ್ ಡಿಸಿಪ್ಲಿನ್ ಪರ್ಸನ್ ಅವರು. ಅವರ ಆದರ್ಶಗಳನ್ನ ನೀವು ಪಾಲನೆ ಮಾಡಿದ್ರೆ ಸಾಕು ಟೀಚರ್ಸರು, ನಮ್ಗೆ ಎಷ್ಟೋ ಒಂದು ಜೀವನ ಪಾವನ ಆಗುತ್ತೆ. ಈಗ ಟೀಚರ್ಸ್ ಅಂದರೆ ನಿಮಗೆ ಗೊತ್ತಿದೆ, ಒಂದು ಈ ವೃತ್ತಿ ಎಲ್ಲ ವೃತ್ತಿಯಲ್ಲೂ ಅತ್ಯುನ್ನತ ಒಂದು ಒಳ್ಳೆ ವೃತ್ತಿ ಅಂದರೆ ಟೀಚರ್ ವೃತ್ತಿ. ಈಗ ಡಾಕ್ಟರ್ಸ್, ಈಗ ಕೋವಿಡ್ ಬಂದಮೇಲೆ ಡಾಕ್ಟರ್ಸ್ ವೃತ್ತಿ ಭಾಳ ಹೆಸರು ಎಲ್ಲೆಲ್ಲ ಓಡಾಡ್ತಾ ಇದೆ. ಆದರೆ ಟೀಚರ್ಸ್ನ ಮರೆಯಂಗಿಲ್ಲ ನೋಡಿ. ಕಾಲೇಜ್ ಹೋಗಿ ಮುಗಿಸ್ಬರ್ತೀವಿ ನಾವು, ಸುಮಾರು ಜನ ಇಲ್ಲಿ ಎಲ್ಲ ಕಾಲೇಜಲ್ಲಿ ಓದಿರೋರು. ಆದರೂ ನೀವು ಎಸ್ ಎಸ್ ಎಲ್ ಸಿ ಅವ್ರಿಗೆ ಓದ್ತಿರಲ್ಲ ಮೇಷ್ಟ್ರಿಗಳು, ಅವ್ರದ್ದೇ ಜ್ಞಾಪಕ ಬರುತ್ತೆ. ಕನಸಲ್ಲವರೇ ಮನಸಲ್ಲವರೇ ನಾವು ಸಾಯೋವರೆಗೂ ಟೀಚರ್ಸಿಗೆ ಜ್ಞಾಪಕ ಬರೋದು. ನನ್ನ ಅನುಭವ ನಿಮ್ಗೆ ಹೆಂಗೆ ಗೊತ್ತಿಲ್ಲ, ಪ್ರೈಮರಿಯಿಂದ ಹಿಡಿದು ಮಿಡ್ಲ್ ಸ್ಕೂಲು ಹೈಸ್ಕೂಲ್ವರೆಗೂ ಟೀಚರ್ಗಳೇ ಜ್ಞಾಪಕ ಬರ್ತಾರೆ. ಏನಾದ್ರು ಕೂತ್ಕೊಂಡು ಯೋಚನೆ ಮಾಡಬೇಕಂದ್ರೆ ಟೀಚರ್, ಮ್ಯಾಥ್ಸ್ ಟೀಚರು, ಪಿ ಎ ಎಸ್ ಟೀಚರು, ಇನ್ಕ್ಲೂಡಿಂಗ್ ಅವ್ರ ಇನ್ಷಿಯಲ್ಲು. ನಂಗೆ ಎಲ್ಲರಂತ ಒಬ್ಬ ಇಷ್ಟು ಟೀಚರ್ ಇದ್ದರು, ಎಲ್ ರಾಮಣ್ಣ ಈಗಲೂ ಜ್ಞಾಪಕ ಇದೆ, ಬಿ ಟಿ ಮಾಗಡಪ್ಪ ಅಂತಿದ್ರು ಸೈನ್ಸ್ ಬಿ ಟಿ ಎಮ್. ಇನ್ನೂ ಹೈಸ್ಕೂಲ್ ಟೀಚರ್ ನಂಗೆ ಇನ್ನೂ ಜ್ಞಾಪಕ ಇದೆ, ಆ ಇನ್ಷಿಯಲ್ ಮ್ಯಾನೇಜ್. ಈಗ ನಮ್ಮ ಬಿ ಎಡ್ ಇದ್ದಾರೆ, ಅವ್ರು ಕೊನೆವರೆಗೂ ಬಿ ಎಡ್ ನಾನು ಸಮೀನೆ, ಅದೇನು ಬಿ ಎಡ್ ಅಂದ್ರೆ ಗೊತ್ತಿಲ್ಲ, ಬಿ ಎಡ್ ನಾನು ಸಾಮಿ ಆ ಥರ. ಈಗ ಆರ್ ಕೆ, ನಾನು ಆರ್ ಕೆ ಅಂತಲೇ ಕರೆಯೋದು. ಆ ಥರ ಒಬ್ಬೊಬ್ರು ಉಳಿದೋಗುತ್ತೆ ಅದು, ಅದು ಯಾರಿಗೂ ಬರೋಲ್ಲ ಆ ಇನಿಷಿಯಲ್ಸು. ಅದೊಂದು ನಿಮಗೊಂದು ಬಂದಿರೋಂಥ ಒಂದು ಅನ್ನೋ ಇದು ಅದೃಷ್ಟ ಅಂತ ಬರುತ್ತೆ. ಒಂದು ಇನಿಷಿಯಲ್ಸ್ ಇದೆಯಲ್ಲ ಅದು ಮನೆಯವರೆಗೂ ಯಾವ ಟೀಚರ್ಸು ಎಲ್ಲ ಯಾವ ಹುಡುಗರು ಮಕ್ಕಳು ಮಗಲ್ಲ. ನಿಮ್ಮದು ಭಾಳ ದೊಡ್ಡ ಜವಾಬ್ದಾರಿ, ಮಕ್ಕಳನ್ನ ನೀವು ವಿದ್ಯಾವಂತರು ಮಾಡೋದು ಒಂದೇ ಅಲ್ಲ, ಸಮಾಜನ ಒಳ್ಳೆ ಸಮಾಜನ ಕಟ್ಟುವಂಥ ಕೆಲಸ ನೀವು ಮಾಡಬೇಕು, ಮಾಡ್ತಾ ಇದ್ದೀರಾ. ಹಂಗಾಗಿ ಅವರೆಲ್ಲನೂ ಒಳ್ಳೆ ಮೇಧಾವಿಗಳಾಗಿ ಬೆಳೀಬೇಕು, ಆಮೇಲೆ ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡಬೇಕು, ಒಂದು ಅರಿವು ಮೂಡೋ ಕೆಲಸ ನೀವು ಮಾಡ್ತೀರಾ. ಈಗ ಬರೀ ಟೀಚರ್ಸು ಸ್ಟೂಡೆಂಟ್ಸ್ನ ದಾರಿಗೆ ತಂದು ತಿದ್ದಿ ಅವ್ರಿಗೆ ಬುದ್ಧಿ ಹೇಳಿ ಒಳ್ಳೆ ದಾರಿಯಲ್ಲಿ ತರ್ತೀರಾ ಅನ್ನೋದು ಟೀಚರ್ಸ್ ಒಂದೇ ಅಲ್ಲ, ತಂದೆ ತಾಯಿಗಳದ್ದು ಜವಾಬ್ದಾರಿ ಇದೆ. ಆಮೇಲೆ ಬೇರೆ ಓದದೇ ಇರೋರು ಕೆಲವರು ಗುರುಗಳ ರೂಪದಲ್ಲಿ ಅವ್ರಿಗೆ ಬೋಧನೆ ಮಾಡ್ತಾರೆ, ಊರಲ್ಲಿರ್ಬೋದು ಇಲ್ಲ ಒಂದು ಜಾಗದಲ್ಲಿ ಕುತ್ಕೊಂಡಾಗ ಒಂದು ಹುಷಾರ ಬಂದಾಗ ಮಗ ಹಂಗಲ್ಲ ಇದು ಹಿಂಗೆ ಮಾಡಬೇಕು ನಾವು ಹಿಂಗೆ ನಡೆದು ಬಂದಾರೆ ಅಂದರೆ ಅವರು ಹೈಲಿ ಎಜುಕೇಟೆಡ್ ಅಲ್ಲ, ಸುಮ್ಮನೆ ಏನೋ ಒಂದು 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 ಕಲ್ತಿರ್ತಾರೆ ಅವರು, ಒಂದು ಅನುಭವಗಳ ಮೇಲೆ ಅನುಭವಗಳನ್ನ ಹಂಚ್ಕೊತಾರೆ ಮಕ್ಕಳ ಹತ್ರ. ಆ ಮಕ್ಕಳನ್ನೂ ಒಂದು ದಾರಿಗೆ ತರಬೋದು, ಒಳ್ಳೆ ದಾರಿಗೆ. ಹಾಗಾಗಿ ನೀವು ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ ಅರಿವು ಮೂಡಿಸ್ಬೇಕು, ಪ್ರಪಂಚದ ಬಗ್ಗೆ ಎಲ್ಲ ಅಂಗೈಯಲ್ಲೇ ಇದೆ. ಈಗೇನು ಮೊದಲು ಏರ್ಪೋರ್ಟ್ಗೆ ಹೋಗ್ಬಿಟ್ಟು ನಾವು ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಕೆಲವು ಅಧಿಕಾರಿಗಳು ಹೋಗ್ಬೋದಾಗಿತ್ತು, ಬಿಸ್ನೆಸ್ ಮೇಲೆ ಹೋಗ್ಬೋದಾಗಿತ್ತು, ಯಾರು ಬೇಕಾದರೂ ಏರ್ಪೋರ್ಟ್ಗೆ ಫ್ಲೈಟಲ್ಲಿ ಹೋಗ್ಬೋದು ಅಂತ ಕಾಲ ಬಂದಿದೆ. ಒಂದೇನೆಂದರೆ ಇವತ್ತು ದುರಾದೃಷ್ಟವಶಾತ್ ನಮಗೆ ಕೋವಿಡ್ ಬಂತು, ಕೋವಿಡ್ ಬಂದ ನಮ್ಮ ಸುಮಾರು ಟೀಚರ್ಸ್ ಪ್ರಾಣ ಕಳ್ಕೊಂಡ್ರು ಟೀಚರ್ಸ್. ಯಾಕಂದರೆ ನೀವೆಲ್ಲ ಎಲೆಕ್ಷನ್ ಡ್ಯೂಟಿ ಅದು ಇದು ಬೆಳಗಾವಿಗೆ ಹೋದ್ರಲ್ಲ ಬೈ ಎಲೆಕ್ಷನ್ಗೆ ಸುಮಾರು ಜನ ಟೀಚರ್ಸು ಸತ್ತೋದ್ರು. ನಾನು ಹೋಗಿದ್ದೆ ಆ ಕಡೆ ಇದಕ್ಕೆ ಮಸ್ಕಿ ಎಲೆಕ್ಷನ್ಗೆಲ್ಲ, ನಮ್ಮ ಸ್ನೇಹಿತರು ಎಲೆಕ್ಷನ್ ಕ್ಯಾನ್ವಸ್ಗೆ, ಅಲ್ಲಿ ಸುಮಾರು ಜನ ಟೀಚರ್ಸ್ ಪ್ರಾಣ ಕಳ್ಕೊಂಡ್ರು. ಹಂಗೆಲ್ಲ ನೋಡಿದ್ರೆ ನಿಮ್ಮದು ಜೀವನ ಭಾರಿ ಕಷ್ಟ, ಹಿಂಗೆಲ್ಲ ಪಾಪ ನೀವು ಹೋಗಲೇಬೇಕು, ಒತ್ತಾಯ ಸರ್ಕಾರದ ಒಂದು ಇದು ಡೈರೆಕ್ಷನ್ ನೀವು ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡ್ತಾಯಿದ್ದೀರಿ. ದೇಶನ ಕಟ್ಟೋದ್ರಲ್ಲಿ ನೀವು ಮೊದಲಿಗರು, ಮಕ್ಕಳನ್ನ ವೃದ್ಧಿ ಮಾಡೋದ್ರಲ್ಲಿ ಅವ್ರ ಬುದ್ಧಿ ವಿಕಾಸ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಭಾಳ ದೊಡ್ಡದು. ನಾನು ಹೇಳೋದು ಒಂದೇ, ಈಗ ನಾನು ಕೆಲವ್ರು ಹೇಳ್ತಾರೆ ಏನು ಸರ್ 7 ಟೈಮ್ ಕರೆಕ್ಟಾಗಿ ಬರ್ತೀರಾ ಅಂತ, ನಮ್ಮ ಪ್ರಕಾಶ್ ಅವರು ಹೇಳ್ತಾ ಇದ್ದರು 7 ಟೈಮ್ಗೆ ಬರ್ತೀರಾ ಅಂದರೆ ನನ್ನ ಅಭ್ಯಾಸ ಅದು.
ಈಗ ನಾನು ಒಬ್ಬ ಲೆಕ್ಚರರ್ ಆಗಿ ಕಾಲೇಜಲ್ಲಿ ಇದ್ದವನು, ಪಂಕ್ಚುಯಾಲಿಟಿ ನನಗೆ ಗೊತ್ತಿದೆ, ಪಂಕ್ಚುಯಾಲಿಟಿ ನನಗೆ ಗೊತ್ತಿದೆ. ಬೆಳಗ್ಗೆ ಎದ್ದು ಇಂಜಿನಿಯರಿಂಗ್ ಕಾಲೇಜಿಗೆ 7:30 ಕ್ಲಾಸ್ ತೊಗೊಂತ ಇದ್ದೆ ಹೋಗಿ ನಾನು 7:30 ಇಂಜಿನಿಯರಿಂಗ್ ಕ್ಲಾಸ್ಗೆ. ಡ್ರಾಯಿಂಗ್ಸ್ ಎಲ್ಲ ಇದ್ದೆ 3 hours ಕ್ಲಾಸ್ ಒಂದು ಪೀರಿಯಡು, ಸಾಯಂಕಾಲ 5:30 ಕ್ಲಾಸಸ್ ಇರೋದು. ಆ ಥರ ಪಂಕ್ಚುಯಾಲಿಟಿ ಫಸ್ಟು. ನೀವು ಮೊದಲು ಬಂದರೆ ಮಕ್ಕಳು ಕರೆಕ್ಟಾಗಿ ಎದ್ದು ಬರ್ತಾರೆ ಮಕ್ಕಳು, ಇಲ್ಲಾಂದರೆ ಮೇಸ್ಟ್ರು ಬರೋದು ಲೇಟ್ ಬಿಡು. ಕೆಲವು ಊರುಗಳಲ್ಲಿ ಮೇಸ್ಟ್ರು ಬಂದ ಮೇಲೆ ಹುಡುಗರು ಹೋಗೋದು, ಮೇಸ್ಟ್ರು ಬಂದ್ರೆ ಅಂತ ಕೇಳಿಕೊಂಡು 7 ದಿವಸ 3 ದಿವಸಕ್ಕೆ ಒಂದ್ಸರಿ ಟೀಚರ್ ಹೋಗೋದು. ಈ ಅಭ್ಯಾಸಗಳೆಲ್ಲ ಬಿಡಬೇಕು. ನಾನು ಅದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಮಕ್ಕಳಿಗೆ ಒಂದು ಟೈಮ್ ಡಿಸಿಪ್ಲಿನ್ ಹೇಳ್ಕೊಡಿ. ನೀವು ಬಂದರೆ ಅವರು ಬರ್ತಾರೆ. ಆಮೇಲೆ ಕೆಲವ್ರಿಗೂ ಕೆಲವು ಸಬ್ಜೆಕ್ಟಲ್ಲಿ ಟೀಚರ್ಸು ಪಾಠನೇ ಮಾಡಲ್ಲ ಅಂತ, ಅದೇನಂತ ಗೊತ್ತಿಲ್ಲ, ಏನು ಓಡಾಡ್ಕೊಂಡು ಇಡ್ತಾರೋ ಏನು ಮಾಡ್ತಾರೋ, ಅದು ಆ ಥರ ದೂರಗಳು ಬರಬಾರ್ದು. ನಾನೇನು ಆಕ್ಷೇಪ ತೊಗೊಂತೀನಿ, ನಿಮ್ಮ ಮೇಲೆ ಕ್ರಮ ತೊಗೊಂಡು ನಾನು ಹೇಳೋಕ್ಕಾಗೋದಿಲ್ಲ. ಈಗ ನಿಮಗೆ ಒಳ್ಳೊಳ್ಳೆ ನೋಡಿ, ಇವತ್ತು ಬಂದಿದೆ ಸರ್ಕಾರ ಏನು ಮಾಡಿದ್ದಾರೆ, ಟ್ರಾನ್ಸ್ಫರ್ ರೂಲ್ಸು ಭಾಳ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ. ಗಂಡ ಹೆಂಡತಿರು ಒಂದೇ ತಾಲೂಕು ಒಂದೇ ಡಿಸ್ಟಿಕ್ಟಲ್ಲಿ ಇರ್ಬೋದು, ನಿಮ್ಮ ಡಿಸ್ಟಿಕ್ ಯಾವ ನಿಮ್ಗೆ ಬೇಕಾದ ಡಿಸ್ಟಿಕ್ ಟ್ರಾನ್ಸ್ಫರ್ ಕೊಡ್ತಾರೆ. ಈಗ ಇವತ್ತು ನೆನ್ನೆ ಆಗಿದೆ ಆರ್ಡ್ರು, ಸರ್ಕಾರದ ಆದೇಶ. ಎಲ್ಲಿ ಬೇಕಾದ್ರೂ ಹೋಗೋದು. ಈಗ ಮೊದಲು ಕೌನ್ಸಿಲಿಂಗ್ ಅಂದ್ಬಿಟ್ಟು ಕೌನ್ಸಿಲಿಂಗ್ ಅಂದ್ಕೊಂಡು 3 ವರ್ಷದಿಂದ ಏನೂ ಆಗಲೇ ಇಲ್ಲ ಅಲ್ವಾ, ಭಾಳ ಕಷ್ಟ ಅನುಭವಿಸಿದ್ದೀರಾ. ಈ ಸಾರಿ ನಿಮ್ಗೆ ಎಲ್ಲಿ ಬೇಕು ಅಲ್ಲೇ ಆಗುತ್ತೆ, ನನ್ನ ಪ್ರಯತ್ನವೂ ಇದೆ. ನಿಮ್ಗೆ ಎಲ್ಲಿ ಬೇಕಾದ ನಂತರ ಬನ್ನಿ, ನಾನು ಬೇಕಾದ್ರೆ ಎಜುಕೇಷನ್ ಮಿನಿಸ್ಟರ್ ಹತ್ರ ಮಾತಾಡಿ. ಕೆಲವರು ಟೀಚರ್ಸು ನಮ್ಮ ಗಂಡಸಿಲ್ಲಿದ್ದರೆ ಅವ್ರು ಹೆಂಡ್ತಿದ್ದರು ಅಲ್ಲಿರ್ತಾರೆ ಮೇಲ್ ಟೀಚರ್ಸ್ ಅಲ್ವಾ, ಗುಲ್ಬರ್ಗ ರಾಯಚೂರು ಈ ಥರ ಎಲ್ಲರೂ ಕರ್ಸ್ಕೊಂಬೋಣ. ಈ ಕಡೆ ಎಲ್ಲ ಅನುಕೂಲ ಆಗಬೇಕು, ಅದು ನಾನು ಮಾಡ್ಕೊಡ್ತೀನಿ. ಒಂದು ಪಟ್ಟಿನೇ ಮಾಡಿ ನಾನು ಎಜುಕೇಷನ್ ಮಿನಿಸ್ಟರ್ ನಾನೇ ಸ್ವತಃ ಹೋಗಿ ಇಂದು ನಮ್ಮ ಕ್ಷೇತ್ರ ಸಂಬಂಧಪಟ್ಟಿದ್ದು ದಯವಿಟ್ಟು ಅವ್ರನ್ನೆಲ್ಲ ಇಲ್ಲಿ ಕೊಡಬೇಕು, ಇಲ್ಲಿಗೆ ಶಿಫ್ಟ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾಡ್ಕೊಡ್ತೀನಿ. ಇದು ನನ್ನ ಮಾತು ಡೆಫಿನೆಟಾಗಿ ಮಾಡೇ ಮಾಡ್ತೀನಿ, ಅದು ಅನುಮಾನ ಇದೆ. �ಇನ್ನೇನಾದರೂ ಈಗ ನೋಡಿ, ಬಿ ಯು ಆಫೀಸು ನೀರು ಸೋರ್ತಾ ಇತ್ತು ಅಂತ ವಾಟ್ಸಪ್ಪಲ್ಲಿ ನೋಡಿದೆ. ಮೊನ್ನೆ ಒಂದ್ಸಲ ನೋಡಿಕೊಂಡು ಬಂದೆ, ನಮ್ಮ ಅಸೋಸಿಯೇಷನ್ ರಂಗೀರಪ್ಪನವರು ಪದಾಧಿಕಾರಿಗಳು ಬಿ ಇ ಒ ಎಲ್ಲ ಕೇಳಿಕೊಂಡ್ರು. ಹಂಗೆ ಆದ ತಕ್ಷಣ ನಿನ್ನೆ ನಾನು ಒಂದು 5 ಲಕ್ಷ ಹಾಕಿಬಿಟ್ಟು ನಿನ್ನೆ ಮಟ್ಟಿಲಿ ಸೋಡಿಸ್ಬಿಟ್ಟಿದ್ದೀನಿ. ಇವತ್ತು ಕೆಲಸ ಪ್ರಾರಂಭ ಮಾಡಿಸ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು 2 ಸ್ಕೂಲ್ ಊರುಗುಂಡೆ ಕೊಟ್ಟರು, ಬಟಬಾರ್ನಲ್ಲಿ ಸೋರ್ತಾ ಇತ್ತು ಸ್ಕೂಲ್ಗಳು, ಅದು ರಿಪೇರಿ ಮಾಡೋದಕ್ಕೂ 1.5 ಲಕ್ಷ ನಿನ್ನೆ ಕೊಟ್ಟು ಮಾಡೋಕ್ಕೆ ಹೇಳಿದ್ದೀನಿ. ಯಾರು ಬಂದಿರಬೇಕು ನಮ್ಮ ಎಲ್ಲಿದೆ, ಹಾಂ ಇವರು ರಾಜೇಂದ್ರ, ರಾಜೇಂದ್ರನ ಕೇಳಿ, ಅವ್ರು ಹೇಳಿದ ತಕ್ಷಣ ಶುರು ಮಾಡಪ್ಪ ಅಂತ ಹೇಳ್ತೀನಿ. ನೀವು ಸೋಡಿ. ಆ ಥರ ಈಗ ನಮ್ಮ ಬಿ ಇವರು ಹೇಳಿದ್ದಾರೆ, ಒಂದು 400 ಸ್ಕೂಲ್ಗಳಿಗೆ ತೊಂದರೆ ಆಗಿದೆ, ಅಸೋರಿ ಸ್ವಲ್ಪ 150 ಶಾಲೆದು ಅಂತ ಅದೆಲ್ಲ ಪಟ್ಟಿ ಮಾಡಿ ಸರ್ಕಾರದ ವತಿಯಿಂದ ಎಲ್ಲೆಲ್ಲಿ ಏನೇನು ಸೌಲಭ್ಯ ಇದೆ ಪಡ್ಕೊಂಡು ಕೆಲಸ ಮಾಡಿಸೋಣ. ಇಲ್ಲಾಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆ ಅವ್ರ ಕಡೆಯಿಂದ ನಾವು ಮಾಡ್ಸೋಣ. ಫ್ಯಾಕ್ಟ್ರಿಗಳು ಇದ್ದಾರಲ್ಲ, ಅವ್ರು ದುಡ್ಡು ಕೊಡ್ತಾರೆ ನಮಗೆ, ಅದನ್ನು ಪ್ರಯತ್ನ ಮಾಡೋಣ. ಒಟ್ಟಿನಲ್ಲಿ ಎಲ್ಲ ಶಾಲೆಗಳು ಚೆನ್ನಾಗಿರಬೇಕು, ಮಕ್ಕಳಿಗೆ ಅನಾನುಕೂಲ ಆಗಬಾರ್ದು. ಮಕ್ಕಳು ಬಂದು ಖುಷಿಯಾಗಿ ಬಂದರು ಖುಷಿಯಾಗಿ ಹೋಗ್ಬೇಕು ಮನೆಗೆ, ಖುಷಿ ಇರಬೇಕು ಮನೆಗೆ ಬಂದರೆ ಕ್ಲಾಸ್ಗೆ. ಮನೆಯಲ್ಲಿ ಇಂತೂ ಸ್ಕೂಲ್ಗೆ ಹೋಗೋಣ ಅಂತ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು, ಹೋಗ್ಬೇಕಪ್ಪ ಅಂತ. ಸ್ಕೂಲ್ ವಾತಾವರಣ ಚೆನ್ನಾಗಿರಬೇಕು ಅಂದರೆ ಅದಕ್ಕೇನಂತಾರೆ ಇಂಗ್ಲೀಷ್ MBS ಅಂತಾರೆ, ಅದು ಚೆನ್ನಾಗಿದ್ದರೆ ಮಕ್ಕಳು ಬರ್ತಾರೆ. ಅದೇ ಪ್ರಕಾರ ನೀವು ಟೀಚರ್ಗಳು ಮಕ್ಕಳು ಒಳ್ಳೆ ಪಾಠ ಮಾಡಿ ಬುದ್ಧಿವಂತರು ಮಾಡಿ ವಿದ್ಯಾವಂತರು ಮಾಡಿ ಏನೇನೋ 108 ಆಸೆ ತಂದೆ ತಾಯಿಗಳು ಪೋಷಕರು ಇರುತ್ತೆ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಲಾಯರ್ಸ್ ಆಗಬೇಕು ಅಂತ, ಅದನ್ನೆಲ್ಲ ನಿಮ್ಮ ಕೈಯಲ್ಲಿದೆ ಮಕ್ಕಳನ್ನ ಒಂದು ದಾರಿಗೆ ತರೋಂಥ ಅಂತ, ಇದು ನಿಮ್ಮ ಕೈಯಲ್ಲಿದೆ. ನೀವು ಆರ್ಕಿಟೆಕ್ಟ್ಸ್ ಇದ್ದಂಗೆ ಶಿಲ್ಪಿಗಳು, ನೀವು ಹೆಂಗೆ ಮಾಡ್ತೀರ ಹಂಗೆ ಅವರು ಶಿಲ್ಪಿಗಳು, ನೀವೆಲ್ಲ ಅವ್ರು ತಿದ್ದಬೋದು ಹೆಂಗೆ ಬೇಕಾದ್ರು ಹೆಂಗೆ ಬೇಕಾದ್ರು. ಆಮೇಲೆ ದಡ್ಡ ಮಕ್ಕಳಿದಾರಲ್ಲ, ಪೂರ್ ಸ್ಟೂಡೆಂಟ್ಸ್, ದಡ್ಡ್ರ ಅಂದರೆ ಪೂರ್ ಅಂತ, ಅವ್ರ ಕಡೆ ಗಮನ ಕೊಡಿ. ಚೆನ್ನಾಗಿ ಓದನ್ ಶಬಾಷ್ ಅಂತ ತಟ್ಕೊಂಡು ಅವನ್ನೇ ಹೊಗಳ್ಕೊಂಡಿರ್ಬಾರ್ದು. ಯಾರು ಅತಿ ದಡ್ಡ ಇರ್ತಾನೆ ಅವನ್ನ ತಯಾರು ಮಾಡಬೇಕು ನೀವು, ಅದು ನಿಮ್ಮ ಕೆಲಸ. ಅದು ಮಾಡಿದಾಗ ಅವಾಗ ನಿಮ್ಮ ಜನ್ಮ ಸಾರ್ಥಕ ಅಂತ ಹೇಳ್ತಾ, ಮುಂದಿನ ವರ್ಷ ಇದೆ ಕೋವಿಡ್ ಇಲ್ಲ ಅಂದರೆ ಗ್ರ್ಯಾಂಡಾಗಿ ಮಾಡೋಣ, ಒಳ್ಳೆ ಕಡೆ ಮಾಡಿ. ಇದು ಒಂದು ಕಾರ್ಯಕ್ರಮನ ನಾನು ನೆಕ್ಸ್ಟ್ ಇಯರು ನಾನೇ MLA ಆಗಿರ್ತೀನಿ, ಇನ್ನು ದೂರ ಇದೆ ಎಲೆಕ್ಷನು, ಡೋಂಟ್ ವರಿ. ನಾನು ನಿಮ್ಮ ಜೊತೆಯಲ್ಲಿ ಬಂದು ಒಳಗೂಡಿ ನನ್ನ ಕೈಲಾದ ಏನು ಸಹಾಯ ಮಾಡಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಇನ್ ಜೈಕ. ನಾನು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.